ಕೇಂದ್ರ ಸರ್ಕಾರದಿಂದ ಅನುಮತಿ ಪಡೆದ ಅನ್ನಪೂರ್ಣೇಶ್ವರಿ ಹ್ಯುಮ್ಯಾನಿಟಿ ಫೌಂಡೇಶನ್ ಕಳೆದ ಶನಿವಾರ ಮಂದಿರದ ಹತ್ತಿರ ಮಗುವಿನೊಂದಿಗೆ ಮಹಿಳೆಯನ್ನು ಭೇಟಿಯಾದರು. ವಾಟ್ಸಪ್ ಗ್ರೂಪ್ನಲ್ಲಿ ವಿಡಿಯೋವೊಂದನ್ನು ಪ್ರದರ್ಶಿಸಲಾಗಿತ್ತು. ಭಿಕ್ಷೆ ಬೇಡುವುದನ್ನು ಬಿಟ್ಟು ಕೆಲಸ ಮಾಡಲು ಮತ್ತು ತನ್ನ ಜೀವನವನ್ನು ಸಂಪಾದಿಸುವುದಕ್ಕೆ ತನ್ನನ್ನು ತಾನು ಮಕ್ಕಳನ್ನು ಶಿಕ್ಷಣವನ್ನು ನೀಡಲು ಆಕೆಯ ಇಚ್ಛೆಯ ಬಗ್ಗೆ ತಂದೆಯಾದ ಹಣ್ಣು ಮಾರಾಟ ತಳ್ಳುವ ಗಾಡಿಯನ್ನು ಸ್ಥಾಪಿಸುವುದಕ್ಕೆ ಆರ್ಥಿಕವಾಗಿ ಸಹಾಯ ಮಾಡುವಂತೆ ಅವರು ನಮ್ಮ ಫೌಂಡೇಶನ್ಗೆ ಮನವಿ ಮಾಡಿದರು. ಅದೇ ಥರ ನಮ್ಮ ಎಲ್ಲ ಒಂದು ಸದಸ್ಯರು ಹಣದ ಸಹಾಯವನ್ನು ಮಾಡಿದ್ದಾರೆ. ಮಹಾಂತೇಶ್ ಕಡಲಗಿ ಸೆಕ್ರೆಟರಿ, ಸುನೀಲ್ ಯರಗಟ ಜಾಯಿಂಟ್ ಸೆಕ್ರೆಟರಿ, ಮನಪೂರ್ವಕವಾಗಿ ಧನ್ಯವಾದಗಳು. ನಮ್ಮ ತಂಡಕ್ಕೆ ಯಾವಾಗಲೂ ಬಲಿಷ್ಠವಾಗಿರಬೇಕಂತ ನಾವು ಬಯಸ್ತೇವೆ. ನಾವು ನಾಳೆ ದಿನಾಂಕ 5 ಮಾರ್ಚ್ 2023 ಬೆಳಗ್ಗೆ 11 ಗಂಟೆಗೆ ಬೆಳಗಾವಿಯ ರೈಲ್ವೆ ಸ್ಟೇಷನ್ ಹತ್ತಿರ ಸುಮಿತ್ರ ವೈ ಅವರಿಗೆ 3 ಕೆಜಿ ದ್ರಾಕ್ಷಿ ಮತ್ತು ಹಣ್ಣಿನ ಮಾರುಕಟ್ಟೆ ಹೊಸದಾಗಿ ನಿರ್ಮಿಸಿಕೊಡಲಿದ್ದೇವೆ. ಅನ್ನಪೂರ್ಣೇಶ್ವರಿ ಹ್ಯುಮ್ಯಾನಿಟಿ ಫೌಂಡೇಶನ್ಗೆ ಕಾರ್ಯ ಮಾಡಲು ನಮಗೆ ಭಾಳ ಹೆಮ್ಮೆ ಅನ್ನಿಸ್ತದೆ. ಯಾರಿಗೆ ಫೌಂಡೇಶನ್ನಿಂದ ಅನ್ನಪೂರ್ಣೇಶ್ವರಿ ಲೋಗೋ ಇರುವ ಟಿ ಶರ್ಟ್ಗಳನ್ನು ಕೊಟ್ಟಿದ್ದೇವೆ ಅವರು ಹಾಕ್ಕೊಂಡು ಬರಬೇಕು. ಆಸಕ್ತರು ಯಾರಾದರೂ ಬಂದು ನಮ್ಮೊಂದಿಗೆ ಸೇರಿಕೊಳ್ಬೋದು. ಅನ್ನಪೂರ್ಣೇಶ್ವರಿ ಹ್ಯುಮ್ಯಾನಿಟಿ ಫೌಂಡೇಶನ್. ವರದಿ ಪಿಂಡು ಗುಂಡಪ್ಪನವರು, ಮಹಾಯುಧ ನ್ಯೂಸ್, ಬೆಳಗಾವಿ.